ನೀವು ಪ್ರತ್ಯೇಕ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ಬಯಸಿದ್ರಿ, ಈಗ ರಾಷ್ಟ್ರ ರಾಜಕಾರಣಕ್ಕೂ ಹೋಗ್ತಾ ಇದ್ರಿ, ಅದು ಹೇಗೆ ನಿಭಾಯಿಸ್ತೀರಿ ಅಂತ ಸರ್? ನೀವು ವಿಧಾನ ಪರಿಷತ್ಗೆ ಪ್ರಯತ್ನ ಪಟ್ಟಿದ್ರಾ ಹೇಗೆ ಸರ್? ಇಲ್ಲ, ನಾನು ಯಾವ ಪ್ರಯತ್ನವೂ ಪಟ್ಟಿಲ್ಲ, ನಾನು ಯಾವ ಇದನ್ನು ನಾನು ಕೇಳಿರಲಿಲ್ಲ, ಇದುವರೆಗೂ ಕೇಳಿರಲಿಲ್ಲ. ನನಗೆ ಕಳೆದ ಬಾರಿ ಕಡೆಗಳಿಗೆಯಲ್ಲಿ ಯಶವಂತಪುರ ಕ್ಷೇತ್ರಕ್ಕೆ ನೀವು ನಿಲ್ಲಬೇಕು ಅಂದರು, ಆವಾಗ ನಾನು ವಿನಂತಿ ಮಾಡಿದೆ ಬೇಡಿ. ಕಾರಣ ಏನು ಅಂದರೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ನಾವು ಕೆಲಸ ಮಾಡಬೇಕು ಅಂದರೆ ಗ್ರಾಸ್ ರೂಟಿಂದ ಬರಬೇಕಾಗ್ತದೆ. ಇಲ್ಲ, ಅವತ್ತೂ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ಮಾಡಿದ್ರು, 12,000 ಇದ್ದಂಥ ಮತ 61,000 ಭಾಳ ಪ್ರೀತಿಯಿಂದ ಜನ ಕೊಟ್ಟರು. ಆಗ ನನಗೂ ಆಶ್ಚರ್ಯ ಆಯಿತು, ಎಲ್ರಿಗೂ ಆಶ್ಚರ್ಯ ಆಯಿತು. ಸೊ ತದನಂತರ ಯಾವುದೋ ಒಂದು ಅವಕಾಶ ಬರ್ಬೋದು, ಅದು ಯಾವತ್ತು ಅಂತ ಗೊತ್ತಿದೆ ಅಂತ. ಹಾಗಾಗಿ ನಾನು ನನ್ನ ವೃತ್ತಿಯಲ್ಲೇ ಇಂಥ ಕೆಲಸ ಮಾಡ್ತಿದ್ದೆ. ನನಗೆ ಏನು ವಕ್ತಾರ ಕಾರ್ಯ ಕೊಟ್ಟಿದ್ದೆ, ಅದನ್ನು ಸಂಪೂರ್ಣವಾಗಿ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಕೆಲಸವನ್ನು ನಾನು ಮಾಡ್ತಿದ್ದೆ. ತುಂಬ ಧನ್ಯವಾದ. ಅದೇ ಸರ್, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ? ಹೇಗೆ ಇರ್ತಿರಲ್ಲ, ನೀವೆಲ್ಲ ಇರ್ತಿರಲ್ಲ ನನಗೆ ಮಾರ್ಗದರ್ಶನ ಮಾಡೋದಕ್ಕೆ. ನಾನು ಬೇರೆಯವ್ರ ಥರ ಅಲ್ಲ, ನಾನು ಪ್ರತಿಯೊಂದು ಕೂಡ ಮುಕ್ತವಾಗಿ ಎಲ್ಲರ ಜೊತೆ ಚರ್ಚೆ ಮಾಡ್ಕೊತೀನಿ. ಎಲ್ಲವೂ ಕಲಿಯುವಂಥ ಉದ್ವೇಗ ನನಗೆಲ್ಲವೂ ಕಲಿತು ಹೋಗುವಂಥದ್ದು. ಹಾಗಾಗಿ ನನಗೆ ಭಾಷೆ ಸಮಸ್ಯೆ ಇಲ್ಲ. ನಾನು ಹಿಂದಿ, ಇಂಗ್ಲೀಷು, ಕನ್ನಡ, ತಮಿಳ್ ಇದೆಲ್ಲ ಭಾಷೆಗಳನ್ನು ಮಾತಾಡ್ತೀನಿ. ಅಲ್ಪ ಸ್ವಲ್ಪ ಓದಿ ತಿಳ್ಕೊಂಡಿದ್ದೀನಿ. ಇನ್ನು ಹೆಚ್ಚಿನ ವಿಷಯ ನಾನು ತಿಳ್ಕೋಬೇಕು ಅಂತ ಅಂದರೆ, ನಿಮ್ಮಂಥವರು ಎಲ್ಲರ ಸಹಕಾರನ ಪಡೆದು, ನಮ್ಮ ಪಕ್ಷದವರು ಅನೇಕ ತಿಳಿದಂಥ ಮಹನೀಯರಿದ್ದಾರೆ, ಎಲ್ಲರ ಸಹಕಾರ ತೊಗೊಂಡು ಬಂದಂತೂ ನಾನು ಪ್ರಾಮಿಸ್ ಮಾಡ್ತೀನಿ, ಕಾಯ ವಾಚ ಮನಸ ಕನ್ನಡದ ದಿಂಡಿಮವನ್ನು ಡೆಫಿನೆಟ್ಟಾಗಿ ನಾನು ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಮುಟ್ಸೋ ಪ್ರಯತ್ನ. ಈಗ ಅದ್ರ ಬಗ್ಗೆ ನಾನು ಯಾವುದೂ ಮಾತಾಡಲ್ಲ, ಒಳ್ಳೆ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ. ನೀವೆಲ್ಲ ನನಗೆ ಶುಭ ಹಾರೈಸಿ, ಒಳ್ಳೆಯದಾಗಲಿ ಅಂತ ಹಾರೈಸಿ. ಯಾಕೆಂದರೆ ನಾನು ಕಾಲದಿಂದ ನನ್ನನ್ನು ಯಾರಾದರೂ ಬೆಳೆಸಿದ್ದಾರೆ ಅಂತ ಅಂದರೆ ನನಗೆ ಮಾಧ್ಯಮವೇ ಬೆಳೆಸಿದ್ದೆ. ನಾನು ಗ್ರಾಮೀಣ ಭಾಗದಿಂದ ಬಂದು ಯಾರು ಸಹಾಯ ಇಲ್ಲದೆ ಇದ್ದಾಗ ಪಾಪ ನನಗೆ ಮನೆ ಕರೆಸ್ಕೊಂಡು ನನ್ನ ಬಗ್ಗೆ ಭಾಳ ವಿಶೇಷವಾಗಿ, ಅವತ್ತು ಟಿವಿ ಮಾಧ್ಯಮ ಇರಲಿಲ್ಲ, ಎಲ್ಲ ಬರಹ ಮಾಧ್ಯಮಗಳು ಇದ್ದಂಥ ಸಮಯದಲ್ಲಿ ನನ್ನ ತುಂಬ ಸಹಾಯ ಮಾಡಿ ನನ್ನ ಭುಜ ತಟ್ಟಿ ಬೆಳೆಸಿರೋದ ಮಾಧ್ಯಮ. ನಾನು ಮಾಧ್ಯಮ ಅಂದರೆ ನನ್ನ ಒಂದು ಇನ್ನೊಂದು ಹೃದಯ ಅಂತ ನಾನು ಫೀಲ್ ಮಾಡ್ತೀನಿ. ನೀವೆಲ್ಲ ನನಗೆ ಮಾರ್ಗದರ್ಶನ ಕೊಡಿ, ತಿಳಿದೋ ತಿಳಿದೇನೋ ನಾವೇನಾದ್ರೂ ಸಣ್ಣ ತಪ್ಪು ಮಾಡಿದ್ರೆ ನೀವೇ ನಮ್ಮನ್ನು ತಿದ್ದಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.